ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನು ಈಗಾಗಲೇ ನಡೆಸಿದ್ದಾರೆ. ನಾನು ಎಸ್ಟಿ ಸಮುದಾಯಕ್ಕೆ ಸೇರಿದವನು, ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲ ನನಗೆ ಕಂಪ್ಲೀಟ್ ಆಗಿ ಇದೆ, ಬೇರೆಲ್ಲ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ, ಈಗ ನಮಗೂ ಮಾಡಿಕೊಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಅವರ ಜೊತೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಒಂದು ಸುತ್ತಿನ ಚರ್ಚೆಯನ್ನು ಕೂಡ ಮಾಡಿದಾರಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ದಿನ ಕಳೆದಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿಗಳು ಹೆಚ್ಚಾಗ್ತಲೇ ಹೋಗ್ತಾ ಇದೆ, ಈಗ ಅಚ್ಚರಿ ಬೆಳವಣಿಗೆಯಂತೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಏನು ಸಿಗ್ಬೋದು? ಖಂಡಿತವಾಗ್ಲು ವಿದ್ಯೆ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಈಗಾಗಲೇ ಸಾಕಷ್ಟು ತಡವಾಗ್ತಾ ಇರುವಂತದ್ದು, ಇವಾಗ ಆಗುತ್ತೆ, ಮುಂದೆ ಆಗುತ್ತೆ, ಇನ್ನೊಂದು ವಾರದಲ್ಲಿ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದಾವೆ. ಆದ್ರೆ ಇನ್ನೂ ಕೂಡ ಯಾವ ಹೆಸರನ್ನ ಅಂತಿಮ ಮಾಡಬೇಕು ಅನ್ನೋದು ಇನ್ನೂ ನಿರ್ದಿಷ್ಟವಾಗಿ ಏನು ನೇಮಕ ಆಗಿಲ್ಲ. ಜೊತೆಗೆ ಸಾಕಷ್ಟು ಗೊಂದಲಗಳು ಕೂಡ ಇರುವಂತದ್ದು. ಹಾಗಾಗಿ ಈಗ ಈ ನಡುವೆ ಒಂದು ಅಚ್ಚರಿಯ ಹೆಸರು ಕೇಳಿ ಬಂದಿರುವಂತದ್ದು, ಅದು ಸತೀಶ್ ಜಾರಕಿಹೊಳಿ ಅವರ ಹೆಸರು. ಅವರು ಕೂಡ ನಿನ್ನೆ ರಾತ್ರಿ ದೆಹಲಿಗೆ ಬಂದು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿರುವಂತದ್ದು, ಅಹಮದ್ ಪಟೇಲ್ ಮತ್ತೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನು ಕೂಡ ಪರಿಗಣಿಸಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಈ ಹಿಂದೆ ಬೇರೆ ಬೇರೆ ಕಮ್ಯುನಿಟಿಗಳಿಗೆ ಎಲ್ಲರಿಗೂ ಕೂಡ ಏನು ಅಧ್ಯಕ್ಷ ಸ್ಥಾನದ ಅವಕಾಶವನ್ನ ಕೊಟ್ಟಿರುವಂತದ್ದು, ಈ ಬಾರಿ ಎಸ್ ಟಿ ಸಮುದಾಯಕ್ಕೆ ಅವಕಾಶವನ್ನ ಕೊಡಬೇಕು. ಪ್ರಬಲವಾದಂತಹ ನಾಯಕ ನಾನಾಗಿರೋದ್ರಿಂದ ನನ್ನನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು, ಇದಲ್ಲದೆ ರಾಜ್ಯ ನಾಯಕರ ಬೆಂಬಲವೂ ಕೂಡ ನನಗೆ ಇರುವಂತದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಜೊತೆಗೆ ಮಾಜಿ ಸಂಸದರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ಬಿ ಕೆ ಹರಿಪ್ರಸಾದ್ ಅವರ ಎಲ್ಲರ ಬೆಂಬಲರು ಕೂಡ ನನಗಿದೆ, ಪ್ರಮುಖ ನಾಯಕರ ಬೆಂಬಲವೂ ಕೂಡ ಇದೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲವನ್ನ ಮೊದಲಿನಿಂದಲೂ ಕೂಡ ನೀಡ್ತಾ ಇರೋದ್ರಿಂದ ನಮ್ಮ ಸಮುದಾಯಕ್ಕೂ ಕೂಡ ಆದ್ಯತೆಯನ್ನ ಕಾಂಗ್ರೆಸ್ ಕೊಡಬೇಕು ಅನ್ನೋ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಾಜಿ ಸಂಸದ ಕೆ ಎಚ್ ಮುನಿಯಪ್ಪ ಅವರು ಕೂಡ ದೆಹಲಿ ಹಂತದಲ್ಲಿ ಏನು ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಏನು ಲಾಬಿಯನ್ನ ನಡೆಸಿದ್ರು. ಅದಾದ ಬಳಿಕ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗುತ್ತೆ. ವಿದ್ಯಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗೆ.